ಹಾಲು ಉತ್ಪಾದಕರ ಸಂಘ ಮುಗುಳಾಳ ಸದಸ್ಯರು ಅವರಿಗೆ ಒಂದು ದೊಡ್ಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಗುತ್ತದೆ. ಯಾಕಂತಂದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಸಂಸ್ಥೆಯನ್ನ ಈ ಸಂಘವನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂತ ಈ ಸಂಸ್ಥೆ ಸಹಕಾರ ಸಂಘ ಎಲ್ಲಿದ್ರೆ ಅದು ಮುಗುಳಾ ಗ್ರಾಮದಲ್ಲಿ ಇದೆ ಅಂತ ಬಹಳಷ್ಟು ಹೆಮ್ಮೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ, ಇದಕ್ಕೆ ಬೇಕಾಗುವಂತ ಸರ್ಕಾರದ ಸೌಲಭ್ಯಗಳಾಗಿರ್ಬೋದು. ಈ ಕ್ಷೇತ್ರದ ಶಾಸಕನಾಗಿ ಈ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಈ ಸಂಘದ ಮೇಲೆ ನನ್ನ ಯಾವತ್ತೂ ನನ್ನ ನಿಗಾ ಇರ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸಿ, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಎರಗಂಟೆಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಬಹುಶಃ ಅವರು ಒಂದು ಗಂಟೆ ಮುಂದೆ ಬರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಅವರು ನಾವು ಇಲ್ಲಿ ಮುಗಿಯ ಹಾದಿ ಹಿಡಿದಾಗ ಬೆಳಗಾವಿ ಬಿಟ್ಟು ಅಂತ ಹೇಳ್ಬಿಟ್ರು. ಹಿಂಗಾಗಿ ಸ್ವಲ್ಪ ನಾನು ಇವತ್ತು ಮತ್ತೆ ಬೇಗನೆ ಅವ್ರ ಊರಿಗಿಂತ ಮುಂಚೆ ಹೋಗಿ ನಾನು ನಿಲ್ಬೇಕಾಗ್ತೈತಿ ಪ್ರೋಟೋಕಾಲ್ ಪ್ರಕಾರ. ಅದಕ್ಕೆ ನಾನು ಬೇಗನೆ ಹೋಗ್ತೀನಿ. ಯಥಾಸ್ಥಿತಿ ನಾವು ಹೋದ್ಮೇಲೆ ಯಾರು ಇಲ್ಲಿಂದ ಎದ್ದು ಬರಬೇಡ್ರಿ. ತಮ್ಮೆಲ್ಲರಿಗೂ ಸ್ವಾಗತ, ಮಲಾರ್ಪಣೆ ಕಾರ್ಯಕ್ರಮ ನಮ್ಮ ಪಂಚಾಕ್ಷರಿ ಅವರು ಪಟ್ಟಣ ಶೆಟ್ಟಿ ಅವ್ರು ನೆರವೇರಿಸ್ತಾರೆ, ಪೂಜೆನ ಕೂಡ ಮಾಡ್ತಾರೆ. ಈ ಕಡೆ ಈ ಸಂಘದ ಅಡವಿಯನ್ನು ಎಲ್ಲ ಊದ್ತಾರೆ. ನೀವು ಭಾಳ ಚೆನ್ನಾಗಿ ಮಾಡಿ ನೋಡಿ. ಒಂದು ವರ್ಷದಲ್ಲಿ 12.5 ಲಕ್ಷ ಒಂದು ಉತ್ಪನ್ನವನ್ನು ನೆಟ್ ಪ್ರಾಫಿಟನ್ನು ತೆಗೆದುಕೊಂಡಿರುವಂಥ ಈ ಸಂಸ್ಥೆ. ಇನ್ನೊಂದು ವಿಶೇಷವಾಗಿ ಭಾಳಷ್ಟು ಖುಷಿ ಏನಪ್ಪ ಅಂತಂದ್ರೆ, ಏನು ಈ ಒಂದು ಸದಸ್ಯರು 3 ಜನ ತೀರಿ ಹೋಗಿದ್ರು, ಅವರಿಗೆ ಒಂದು 100 ರೂಪಾಯಿ ಶೇರ್ ಮಾಡಿದಾಗ ಅವರಿಗೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ 20,000 ರೂಪಾಯಿ ಕೊಡೋದ್ರ ಮುಖಾಂತರ ನೆರವು ಮಾಡೋದ್ರ ಮುಖಾಂತರ ಈ ಒಂದು ಭಾಳಷ್ಟು ಒಂದು ಹೆಮ್ಮೆಯ ವಿಷಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಆದ 2 ಲಕ್ಷ ರೂಪಾಯಿ ಕೊಡುವಂಥ ಶಕ್ತಿ ಆ ದೇವಿಯಿಂದ ತಮ್ಮೆಲ್ಲರಿಗೂ ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ನಮ್ಮ ಬಲಚನ್ ಜಾರಕಿಹೊಳಿ ಕೂಡ ಬಹಳಷ್ಟು ಅತ್ಯುತ್ತಮವಾಗಿ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವ ಮುಖಾಂತರ ಒಂದು KMF ನ ಹೆಚ್ಚಿನ ಒಂದು ಬೆಳೆಯುವಂತ ಪ್ರಯತ್ನ ಬೆಳೆಸುವಂತ ಪ್ರಯತ್ನವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಉಗುಳಾಳ ಗ್ರಾಮದ ಬಗ್ಗೆ ನಾನು ಪ್ರತಿ ಸರಿ ಬಂದಾಗ ಸದಾ ಹೇಳಿ ಮತ್ತೆ ತಮ್ಮ ಗ್ರಾಮಕ್ಕೆ ಬರ್ತಾ ಇರ್ತೀವಿ. ಏನೇ ತಮ್ಮ ಕುಂದು ಕೊರತೆಗಿದ್ರು ಕೂಡ ಅದನ್ನು ನಿವಾರಣೆ ಮಾಡುವಂಥ ಕೆಲಸವನ್ನ ಮಾಡೋಣ. ಶಾಲೆಗಳಿಗೆ ಕೊಠಡಿಗಳನ್ನ ಹಾಕ್ಸಿದೀವಿ, ರಸ್ತೆಗಳ ಅಭಿವೃದ್ಧಿಗೆ ಮಾಡಿದ್ದೀವಿ. ಹಾಂ, 5 ಲಕ್ಷ ರೂಪಾಯಿ MLA ಫಂಡ್ನಾಗ ನಾವು ಬರ್ಕೊಂಬಿಟ್ರೆ ಮಾಡಿಕೊಡ್ತೀನಿ ಸರ್.